ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಸಿಂದಗಿ ಮತ್ತು ಹಾನಗಲ್ ಈ ಎರಡೂ ಕಡೆ ಸಿಕ್ಕಿರುವಂಥ ಫಲಿತಾಂಶ ಉಳಿದಿರುವ ಇನ್ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ದೊಡ್ಡ ದೊಡ್ಡದೊಂದು ಸಂದೇಶ ಕೊಟ್ಟಿದೆ ಮುಂದಿನ ಚುನಾವಣೆಯಲ್ಲಿ ಈ ವಿಚಾರವನ್ನೇನಾದರೂ ಕಡೆಗಣಿಸಿದರೆ ಅದು ಯಾವುದೇ ಪಕ್ಷ ಆಗಿರಲಿ ಎಷ್ಟೇ ಪ್ರಭಾವಿ ನಾಯಕ ಆಗಿರಲಿ ಜನಬಲ ಹಣಬಲ ಜಾತಿ ಬಲ ಏನೇ ಇದ್ದರೂ ಕೂಡ ಇದೊಂದು ವಿಷಯದಲ್ಲಿ ಕಡೆಗಣಿಸಿದರೆ ಖಂಡಿತವಾಗಿಯೂ ಸೋಲು ಕಟ್ಟಿಟ್ಟ ಬುತ್ತಿ ನಿಮಗೆ ಅನ್ನುವಂಥ ಸ್ಟ್ರಾಂಗ್ ಮೆಸೇಜನ್ನು ಈ ಎರಡು ಕ್ಷೇತ್ರಗಳ ಮತದಾರರು ರವಾನಿಸಿದ್ದಾರೆ ಮತ್ತು ಇದು ಎಲ್ಲ ಕ್ಷೇತ್ರಗಳಿಗೂ ವಿಷಯವೇ ಏನದು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಸಂದೇಶ ಮಾತನಾಡೋಣ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ವೀಕ್ಷಕರೇ ನೋಡಿ ಸಿಂದಗಿಯಲ್ಲಿ ಬಿಜೆಪಿ ಗೆದ್ದಿದೆ ಇದು ಬಿ ಜೆ ಪಿ ಪರವಾದ ಮೋದಿ ನಾಯಕತ್ವದ ಪರವಾದ ಅಲೆಯಿಂದ ಸಿಕ್ಕ ಗೆಲುವು ಅನ್ನೋದೇ ಆಗಿದ್ದರೆ ಬಿ ಜೆ ಪಿ ಆಡಳಿತಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತದಾರ ಅಂತಾನೆ ಕನ್ಸಿಡರ್ ಮಾಡೋಕೆ ಹೋದರೆ ಹಾನುಗಲಲ್ಲೂ ಗೆಲ್ಲಬೇಕಿತ್ತಲ್ವ ನಿಜವಾಗಿ ಅಲ್ಲಿ ಇನ್ನೂ ಪೂರಕ ವಾತಾವರಣ ಆಯಿತು ಸಿ ಎಂ ತವರು ಜಿಲ್ಲೆ ಅನ್ನೋದು ಒಂದು ಕಡೆ ಆದರೆ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರ ಬಿ ಜೆ ಪಿಯ ನಿಜವಾದ ಜೀವಾಳ ಲಿಂಗಾಯತ ಮತದಾರರು ಅಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ಹಾಗಾದರೆ ಹಾನುಗಳನ್ನು ಯಾಕೆ ಕುಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ಮೋದಿಯಲ್ಲೇ ಬಿ ಜೆ ಪಿಯಲ್ಲೇ ವರ್ಕೌಟ್ ಆಗಲಿಲ್ವಾ ಅನ್ನೋದು ಜನ ಕೇಳ್ತಿರುವಂತಹ ಪ್ರಶ್ನೆ ಮತ್ತೊಂದು ಕಡೆ ಹಾನಗಲಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ವಾ ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಅವರು ಹೋಗಿ ಪ್ರಚಾರ ಮಾಡಿದ್ದಕ್ಕೆ ಅಬ್ಬರಿಸಿದ್ದಕ್ಕೆ ಸಿಕ್ಕಂಥ ಫಲಿತಾಂಶ ಕಾಂಗ್ರೆಸ್ ಪರವಾದ ಅಲೆ ಬೀಸ್ತಾ ಇದೆ ಅಂತಾನೇ ಮಾತನಾಡೋಕ್ಕೆ ಹೋದರೆ ಸಿಂದಗಿಯಲ್ಲೂ ಕೂಡ ತುಂಬ ಒಳ್ಳೆಯ ಅವಕಾಶ ಇತ್ತು ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಹಾಗೆ ಅಲ್ಲಿ ಕುರುಬ ಸಮುದಾಯದ ಮತಗಳು ದೊಡ್ಡ ಸಂಖ್ಯೆಯಲ್ಲಿದ್ವು ಅಲ್ಪಸಂಖ್ಯಾತ ಮತಗಳಿದ್ವು ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಇದ್ದುಕೊಂಡು ಅದೇ ಸಮುದಾಯದ ಪ್ರಭಾವಿ ನಾಯಕರು ಹೋಗಿ ಪ್ರಚಾರ ಮಾಡಿದ್ರು ಕೂಡ ಯಾಕೆ ಗೆಲ್ಲೋದಿಲ್ಲ ಿಲ್ಲ ಇದರರ್ಥ ಸಿಂದಗಿ ಹಾನಗಲ್ ಎರಡೂ ಕಡೆ ಮತದಾರ ಹಣ ನೋಡಿಯೋ ಅಥವಾ ನಾಯಕರು ಪ್ರಭಾವಿಗಳು ಅಂತಾನೋ ಜಾತಿ ನೋಡಿನೋ ಓಟ್ ಹಾಕಿಲ್ಲ ಬದಲಾಗಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ನೋಡಿ ಅವ್ರಿಗ ಜೈ ಅಂದಿದ್ದಾರೆ ನೋಡಿ ಹಾನಗಲ್ ಅಲ್ಲಿ ಶ್ರೀನಿವಾಸ್ ಮಾನೆ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಉದಾಸಿ ಸಿಎಂ ಉದಾಸಿ ಅವರ ವಿರುದ್ಧ ಸೋತಿದ್ರು ಕಡಿಮೆ ಮತಗಳ ಅಂತರದಿಂದ ಸೋತಿದ್ರು ಆ ಕ್ಷೇತ್ರದಲ್ಲೇ ಮನೆ ಮಾಡಿ ಕಷ್ಟ ಕಾಲದಲ್ಲಿ ಕರೋನಾ ಕಾಲದಲ್ಲಿ ಓಡಾಡಿದ್ರು ಜನರ ಕೈಗೆ ಸಿಕ್ಕರು ಅಲ್ಲಿ ಏನು ಕೆಲಸ ಬೇಕೋ ಶ್ರೀನಿವಾಸ್ ಅವ್ರನ್ನ ಕೇಳಿದ್ರೆ ಆಗತ್ತಪ್ಪ ಅನ್ನೋ ರೀತಿಯಲ್ಲಿ ವಿಶ್ವಾಸ ಮೂಡಿಸಿದ್ರು ಆ ಕಾರಣದಿಂದಾಗಿ ಈ ಬಾರಿ ಬಿ ಜೆ ಪಿ ಏನೇನೆಲ್ಲ ಪ್ರಯತ್ನ ಮಾಡ್ತು ಇಡೀ ಸರ್ಕಾರಕ್ಕೆ ಸರ್ಕಾರನೇ ಅಲ್ಲಿ ಹೋಗು ಕೂತರು ಡಜನ್ ಗಟ್ಟಲೆ ಸಚಿವರು ಮುಖ್ಯಮಂತ್ರಿಗಳೇ ಅಲ್ಲಿ ಠಿಕಾಣೆ ಹೂಡಿದ್ರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಶ್ರೀನಿವಾಸ್ ಅವರ ಕೈ ಹಿಡಿದಿದ್ದು ಬೇರೆ ಏನೂ ಅಲ್ಲ ಅವರು ಮಾಡಿದಂಥ ಕೆಲಸ ಸೊ ಮೇಲೂ ಕೂಡ ಜನರ ಜೊತೆಗೆ ಇದ್ದಿದ್ದು ಮತ್ತೊಂದು ಕಡೆ ಸಿಂದಗಿಗೆ ಬಂದರೆ ರಮೇಶ್ ಭೂಸನೂರ ಅವರ ವಿಚಾರದಲ್ಲಿ ಆಗಿರೋದು ಅದೇ ಅವರೂ ಕೂಡ ಕರೋನಾ ಕಾಲದಲ್ಲಿ ಜನರ ಜೊತೆಗಿದ್ರು ಆ್ಯಂಬುಲೆನ್ಸ್ ಸೇವೆ ಕೊಟ್ಟಿದ್ದಿರಬಹುದು ಹಾಗೆ ಚಿಕಿತ್ಸೆಗೆ ಸಹಾಯ ಮಾಡಿದ್ದಿರಬಹುದು ನೋಡಿ ಸಿಂದಗಿಯಲ್ಲಿ ಮುಸ್ಲಿಂ ವೋಟ್ ಪಡೆಯೋದಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಡುವೆ ಜಟಾಪಟಿನೇ ನಡೆದು ಹೋಯಿತು ಆದರೆ ಬಿ ಜೆ ಪಿಗೆ ರಮೇಶ್ ಭೂಸನೂರ ಅವರಿಗೆ ಮುಸಲ್ಮಾನ್ ಸಮುದಾಯ ತಕ್ಕಮಟ್ಟಿಗೆ ಮತ ಕೊಟ್ಟಿದೆ ಯಾಕಂದರೆ ಕರೋನಾ ಟೈಮಲ್ಲಿ ಯಾವ ಜಾತಿ ಯಾವ ಧರ್ಮ ಸಹಾಯಕ್ಕೆ ಬಂದಿದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯ ಕುಲ ದೊಡ್ಡದು ಅನ್ನೋದನ್ನು ಈ ಚುನಾವಣೆ ಅರ್ಥ ಮಾಡಿಸಿದೆ ರಮೇಶ್ ಭೂಸನೂರ ಅವರು ಮಾಡಿದ ಕೆಲಸ ಇದೆಲ್ಲವನ್ನು ಮೀರಿ ಅವರಿಗೆ ಗೆಲುವನ್ನು ಅತಿ ದೊಡ್ಡ ಲೀಡಲ್ಲಿ ತಂದು ಕೊಟ್ಟಿದೆ ಸೊ ಎರಡೂ ಕ್ಷೇತ್ರಗಳಲ್ಲಿ ಮತದಾರರು ಕೊಟ್ಟಿರುವಂಥ ಬಿಗ್ ಮೆಸೇಜ್ ಇದು ನೀವು ಎಷ್ಟೇ ಪ್ರಭಾವಿ ನಾಯಕರಾಗಿರಲಿ ಯಾವುದೇ ಜಾತಿ ಬಲ ಹಣ ಬಲವನ್ನು ಇಟ್ಕೊಂಡು ಚುನಾವಣೆಗೆ ಬಂದರೂ ಕೂಡ ಕೊನೆಗೆ ಕೆಲಸ ಮಾಡೋದು ಅಭಿವೃದ್ಧಿ ಮತ್ತು ಆ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಜನರ ಜೊತೆಗಿದ್ದಾನೆ ಅನ್ನೋದು ಮಾತ್ರ ಅನ್ನುವಂಥ ಬಿಗ್ ಮೆಸೇಜ್ ಇದು ಎರಡು ಸಾವಿರದ ಚುನಾವಣೆಗೆ ಬಹಳ ದೊಡ್ಡ ವಿಚಾರವಾಗಲಿದೆ ಏನೇನೋ ಭ್ರಮೆಯಲ್ಲಿರ್ತಾರೆ ಅಧಿಕಾರ ಇದೆ ಅಂತನೋ ಅಥವಾ ಪ್ರಭಾವ ಇದೆ ಅಂತನೋ ಅದು ಯಾವುದು ಕೂಡ ಕೆಲಸ ಮಾಡೋದಿಲ್ಲ ಈ ವಿಚಾರವನ್ನು ಮರೆತರೆ ನೀವು ಜನರನ್ನು ಮರೆತರೆ ಖಂಡಿತ ನಿಮಗೆ ಸಿಗೋದು ಸೋಲೆ ಅನ್ನೋದನ್ನು ಜನ ಅರ್ಥ ಮಾಡಿಸಿದ್ದಾರೆ ಸೊ ಈ ಎರಡು ಕ್ಷೇತ್ರಗಳ ಫಲಿತಾಂಶ ಉಳಿದಿರುವ ಇನ್ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೂ ಕೂಡ ಅನ್ವಯ ಆಗಲಿದೆ ಹುಷಾರ್ ನೆನಪಿರಲಿ ಸೋತವರೇ ಗೆಲ್ಲಬಹುದು ಗೆದ್ದು ಬೀಗ್ತಾ ಇರೋರು ಸೋಲಬಹುದು ಮೈ ಮರೆತು ಕೂತ್ರೆ ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು